ಹರೇ ಶ್ರೀನಿವಾಸ. ಇವಾಗ ಒಂದು ಸ್ತೋತ್ರದ ಮಹಿಮೆ ನಿಮಗೆಲ್ಲ ಗೊತ್ತಿದೆ. ಜೀವನದಲ್ಲಿ ಎಂತೆಂಥ ಪವಾಡ ಆಗುತ್ತೆ ಅಂತ ನೀವು ತಿಳ್ಕೊಂಡಿದ್ದೀರಾ, ಇವಾಗ ನೀವು ಹೇಳ್ಕೊಳ್ತಾ ಇದ್ದೀರಾ. ಅದಕ್ಕಿನ್ನ ಇನ್ನೊಂದು ಒಳ್ಳೆಯ ಸ್ತೋತ್ರ ನಮ್ಮ ಮಹಿಳಾ ಶಿಬಿರದಲ್ಲಿ ಕೃಷ್ಣ ನನ್ನಿಂದ ನುಡಿಸ್ದ. ನಾನು ಹೇಳಿದ ತಕ್ಷಣ ನಿಮಗೆಲ್ಲ ಈಗ ಗೊತ್ತಾಗತ್ತೆ. ಯಾವುದು ಗೊತ್ತಾ? ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ, ಶ್ರೀಶ ಕೇಶವ. ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ, ನಾರಾಯಣ ನಾರಾಯಣ. ಈ ಸ್ತೋತ್ರ ಹೇಳ್ಕೊಂಡ್ರೆ ಮನೆಯಲ್ಲಿ ತುಂಬ ಜಗಳ ಆಗ್ತಾನೇ ಇರುತ್ತೆ. ಆ ಜಗಳ ಆಗಲ್ಲ ಗೊತ್ತಾ, ಆಮೇಲೆ ಮಕ್ಕಳು ಆಗಿ 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 ಹೋಗುತ್ತಲ್ಲ, ಅಂಥವ್ರು ಈ ಸ್ತೋತ್ರ ಹೇಳ್ಕೊಂಡ್ರೆ ಮಕ್ಕಳು ಹೋಗೋದೇ ಇಲ್ಲ, ಚೆನ್ನಾಗಿ ಹುಟ್ಟುತ್ತೆ. ಆಮೇಲೆ ನಮಗೆ ಅಯ್ಯೋ ನಾವು ಸಾಯ್ತೀವಿ ಸಾಯ್ತೀವಿ ಅಂತ ಕೆಲವ್ರು ಹೆದರ್ತಾ ಇರ್ತಾರೆ, ಆ ಸಾಯೋ ಭಯ ಇರಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ನಮಗೆ ಯಾವಾಗಲೂ ನಾವು ಅಂತ್ಯಕಾಲದಲ್ಲಿ ನಾರಾಯಣ ನಿನ್ನ ಸ್ಮರಣೆ ಕೊಡು ಅಂತ ನಾವು ಕೇಳ್ತಾನೆ ಇರ್ತೀವಿ. ಅವ್ನು ಕೊಡ್ತಾನಾ? ಖಂಡಿತ ಕೊಡ್ತಾನೆ. ನಾನು ಕೃಷ್ಣ ಏನು ಕೇಳಿದ್ರು ಕೊಡ್ತಾನೆ. ಆದರೆ ಈ ಸ್ತೋತ್ರನ ಇದು ಹೆಸರು ಕೇಶವನಾಮ ಅಂತ, ಗೊತ್ತಾಯ್ತಾ? ಇದನ್ನು ಈ ಕೇಶವನಾಮನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನೀವು ಹೋಗ್ತಾ ಬರ್ತಾ ಕೆಲಸ ಮಾಡ್ತಾ ಇದನ್ನು ಭಕ್ತಿಯಿಂದ ಹೇಳ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ನಮಗೆ ನಾರಾಯಣ ಕೃಷ್ಣ ಅಂತ ಒಳ್ಳೆ ಸ್ಮರಣೆ ಕೊಡ್ತಾನೆ ಗೊತ್ತಾ. ಆಮೇಲೆ ನಾವು ಬಿದ್ದ ತಕ್ಷಣ ಅಯ್ಯೋ ಅಮ್ಮ ಬರಲ್ಲ, ಕೃಷ್ಣ ಗೋವಿಂದ ನಾರಾಯಣ ಈ ಥರ ಸ್ಮರಣೆ ಕೊಡ್ತಾನೆ. ಇದನ್ನು ನಾವು ಯಾವಾಗಲೂ ಹೇಳ್ತಾ ಇರಬೇಕು ನಮ್ಮ ಜೀವನದಲ್ಲಿ. ನನಗಂತೂ ನಿಜ ಹೇಳ್ತೀನಿ, ಎಂತೆಂಥ ಪವಾಡಾಗಿದೆ ಗೊತ್ತಾ. ಮತ್ತು ನಿಮಗೇನು ಬೇಕೋ ಕೃಷ್ಣ ಕೊಡ್ತಾನೆ ಗೊತ್ತಾ. ಈ ಸ್ತೋತ್ರ ಹೇಳಿದ್ರೆ ಎಂಥ ಸ್ತೋತ್ರ ಗೊತ್ತಾ ಇದು. ಇದನ್ನು ನಿಧಾನಕ್ಕೆ ಒಂದೊಂದಾಗಿ ಓದಿ ಏನೇನು ನಮಗೆ ಸಿಗುತ್ತೆ. ಆಮೇಲೆ ನಾವು ಮಾಡಬಾರ್ದು ಪಾಪ ಮಾಡ್ತೀವಿ, ಆ ಪಾಪ ಎಲ್ಲ ಸುಟ್ಟು ಭಸ್ಮ ಆಗೋಗುತ್ತೆ ಗೊತ್ತಾ. ಆಮೇಲೆ ಎಷ್ಟೊಂದು ಜನ ನನಗೆ ಹೇಳ್ತಾ ಇರ್ತಾರೆ ದೇವ್ರ ಕಡೆಗೆ ಮನಸ್ಸೇ ಕೊಡಲ್ಲ, ಮನಸ್ಸೇ ಕೊಡಲ್ಲ, ದೇವಸ್ಮರಣೆ ಮಾಡೋಣ ಅಂದರೆ ಬೇರೆ ಕಡೆ ಮನಸ್ಸೋಗುತ್ತೆ. ಈ ಸ್ತೋತ್ರ ತುಂಬ ಒಳ್ಳೆಯದು ಗೊತ್ತಾ. ಈ ಕೇಶವರಾಮನ ಭಕ್ತಿಯಿಂದ ನೀವು ಹೇಳ್ಕೊಂಡ್ರೆ ನಿಮ್ಗೇನು ಬೇಕೋ ಜೀವನದಲ್ಲಿ, ಮದುವೆ ಬೇಕೋ, ಮಕ್ಕಳು ಬೇಕೋ, ಕೆಲಸ ಬೇಕೋ, ಗಂಡ ಹೆಂಡತಿ ಜಗಳಗಳಿರುತ್ತೆ, ಮನೇಲಿ ಏನೇನೋ ನಾನಾ ಥರ ಇರುತ್ತೆ, ಎಲ್ಲ ರೀತಿನೂ ಕೂಡ ಹೋಗುತ್ತೆ. ಯಾವ ಸ್ತೋತ್ರ ಹೇಳೋದ್ರಿಂದ? ಈ ಕೇಶವನಾಮ ಹೇಳೋದ್ರಿಂದ. ಹೇಳ್ತಿರೋ ತಾನೆ? ನಾನು ಅಷ್ಟೇ, ಕೃಷ್ಣನ ದಯೆಯಿಂದ ಯಾವಾಗಲೂ ಈ ಕೇಶವನಾಮ ಹೇಳ್ತಾ ಇರ್ತೀನಿ. ಕೃಷ್ಣನ ದಯೆಯಿಂದ ನಾನು ಸಂತೋಷವಾಗಿದ್ದೀನಿ ಗೊತ್ತಾ. ನಮ್ಮ ಮನೆಯವರೆಲ್ಲ ಸಂತೋಷವಾಗಿದ್ದಾರೆ. ನೀವೂ ಚೆನ್ನಾಗಿರಿ, ನಿಮ್ಮ ಮನೆಯವರೆಲ್ಲ ಚೆನ್ನಾಗಿರಿ ಅಂತ ನಾನು ಕೃಷ್ಣನಲ್ಲಿ ಬೇಡ್ಕೋತೀನಿ. ಹೇಳ್ತೀರಾ ತಾನೆ? ಹರೇ ಶ್ರೀನಿವಾಸ. ಮತ್ತು ಭಕ್ತಿಯಿಂದ ಹೇಳಬೇಕು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನೀವು ಕೆಲಸ ಮಾಡ್ತಾ 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 ಹೇಳಬೇಕು. ಹೇಳ್ತೀರಾ ನಿಮ್ಮ ಜೀವನದಲ್ಲಿ ಏನೇನು ಪವಾಡ್ ಆಗುತ್ತೆ ಅಂತ ನನಗೆ ಕಮೆಂಟ್ಸಲ್ಲಿ ಹಾಕ್ತೀರಾ. ಹರೇ ಶ್ರೀನಿವಾಸ. ಹುಸಿಯ ನಾಡಿ ಹೊಟ್ಟೆ
ಬುದ್ಧಿಕೋ.